ಉಳಿದ ಚಟ್ನಿಯಲ್ಲಿ ಸಾಂಬಾರ್, ಅದು ನಾಟಿ ಸ್ಟೈಲ್ನಲ್ಲಿ ನಾನು ಈ ದಿನ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಈ ದಿನ ಇಷ್ಟು ಇಂಗ್ರೀಡಿಯೆಂಟ್ಸನ್ನು ತೋರಿಸ್ತಾ ಇದ್ದೀನಿ. ಇವತ್ತು ಯಾವ ಡಿಶ್ ಮಾಡ್ತಾ ಇದ್ದೀನಿ ಅಂತಂದರೆ, ನೋಡಿ ನನಗೆ ಚಟ್ನಿ ಉಳಿದ್ಬಿಟ್ಟಿದೆ ನೋಡಿ, ಒಂದು ಅರ್ಧ ಬಟ್ಲು. ಇದು ತೆಂಗಿನಕಾಯಿ, ಹುರುಗಡಲೆ, ಹಸಿಮೆಣಸಿನ್ಕಾಯಿ, ಉಪ್ಪು ಎಲ್ಲ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚಟ್ನಿ ಮಾಡಿರೋದು. ಈ ಚಟ್ನಿ ಉಳಿದ್ಬಿಟ್ಟಿದೆ. ಈಗ ಉಳಿದ ಚಟ್ನಿನಲ್ಲಿ ದಿಢೀರಂತ ನಾವು ದೇಸಿ ಸ್ಟೈಲಲ್ಲಿ ಯಾವ ರೀತಿ ಸಾಂಬಾರ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇದಕ್ಕೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು. ನಾವು ಆಲ್ರೆಡಿ ಈಗ ಚಟ್ನಿನ ರುಬ್ಬಿಬಿಟ್ಟಿದ್ದೀವಿ. ಈಗ ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸುಲ್ಕೋಬೇಕು, ಈರುಳ್ಳಿಯನ್ನು ಹೆಚ್ಕೋಬೇಕು. ಬೆಳ್ಳುಳ್ಳಿ ಈರುಳ್ಳಿನ ಹೆಚ್ಕೊಂಡ್ಬಿಟ್ಟು ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು. ಹುಣಸೆಹಣ್ಣನ ನೆನೆ ಹಾಕಿ ಅದನ್ನು ಕೂಡ ಈರುಳ್ಳಿ ಬೆಳ್ಳುಳ್ಳಿಯೊಂದಿಗೆ ರುಬ್ಕೋಬೇಕು. ಅದರ ಜೊತೆಗೆ ಸಾಂಬಾರ್ ಪುಡಿ ಅಂದರೆ ಸಾರಿನ ಪುಡಿ, ಅಚ್ಚಕಾರದ ಪುಡಿ, ಉಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಈ ಚಟ್ನಿಯನ್ನು ಕೂಡ ಅದರೊಳಗಡೆ ಹಾಕ್ಕೊಂಡು ರುಬ್ಬಬೇಕು. ರುಬ್ಬಿ ಆದಮೇಲೆ ಎಣ್ಣೆ ಹಾಕ್ಕೊಂಡು ನೋಡಿ, ಸಾಸಿವೆ, ಮೆಂತ್ಯ, ಮೆಣಸಿನಕಾಯಿ, ಕರಿಬೇವು ಹಾಕಿ ಒಗ್ಗರಣೆ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ರೆ ನಮಗೆ ಸಾಂಬಾರ್ ರೆಡಿಯಾಗುತ್ತೆ. ಅದನ್ನು ಯಾವ ಹದದಲ್ಲಿ ಮಾಡಬೇಕು, ಇಷ್ಟೇ ಇಂಗ್ರೀಡಿಯೆಂಟ್ಸನ್ನು ನಾಲ್ಕು ಜನದ ಹತ್ರ ಮಾಡಿಸಿದರೆ ನಾಲ್ಕು ಟೇಸ್ಟ್ ಬರುತ್ತೆ, ಒಂದೇ ಟೇಸ್ಟು ಮಾಡೋದಕ್ಕಾಗಲ್ಲ. ಈ ಹದ ತಿಳಿಸೋಕ್ಕೋಸ್ಕರ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು, ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಕೂಡ ಒತ್ತಿ, ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೀವೇ ಮೊದಲು ನೋಡಬಹುದು. ಹಾಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೋಡಿ, ನಾನು ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ. ಈಗ ಬೆಳ್ಳುಳ್ಳಿ ಹಾಕಿದ್ದೀನಿ, ಈರುಳ್ಳಿ ಕೂಡ ಹಾಕಿದ್ದೀನಿ. ಒಂದು ದೊಡ್ಡ ಈರುಳ್ಳಿ ತಗೊಂಡಿದ್ದೆ, ಅದರಲ್ಲಿ ಮುಕ್ಕಾಲು ಈರುಳ್ಳಿ ಹಾಕಿದ್ದೀನಿ. ಇನ್ನು ಕಾಲು ಭಾಗನ ಒಗ್ಗರಣೆಗೆ ಅಂತ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ನೋಡಿ, ಇದನ್ನ ಉರಿಲಿಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಕೆಂಪುಗೆ ಹುರ್ಕೋತಾ ಇದ್ದೀನಿ. ಚಟ್ನಿ ತುಂಬ ಟೇಸ್ಟ್ ಆಗಿದೆ. ಎಮರ್ಜೆನ್ಸಿ ಉಳಿದ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಕೆಲವೊಬ್ಬರು ಬಿಸಿ ಅನ್ನಕ್ಕೆ ಚಟ್ನಿ ಹಾಕ್ಕೊಂಡು ತಿನ್ಬೋದು, ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು, ಚೆನ್ನಾಗಿರುತ್ತೆ. ಆದರೆ ಆ ಚಟ್ನಿ ಒಬ್ರಿಗೆ ಸಾಕಾಗುತ್ತೆ ಅನ್ನಕ್ಕಾದರೆ. ಈಗ ಎರಡು ಮೂರು ಜನ ಇರ್ತಾರೆ, ಅವರಿಗೆ ಸಾಂಬಾರು ಮಾಡಬೇಕಲ್ಲ, ಅದ್ರ ಬದಲು ನಾವು ಅದೇ ಚಟ್ನಿನ ಬಳಸ್ಬಿಟ್ಟು ಈ ರೀತಿ ದಿಢೀರಂತ ನಾವು ಸಾಂಬಾರು ಮಾಡ್ಬೋದು. ಅದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ, ಇದು ಕೂಡ ತುಂಬ ರುಚಿಯಾಗಿರುತ್ತೆ. ನೋಡಿ, ಈರುಳ್ಳಿನ ಮತ್ತು ಬೆಳ್ಳುಳ್ಳಿನ ಒಂದು ಸ್ವಲ್ಪ ಕೆಂಪುಗೆ ಚೆನ್ನಾಗಿ ಹುರ್ಕೋಬೇಕು. ಈಗ ನಾನು ಅದನ್ನು ಮಾಡ್ತಾ ಇದ್ದೀನಿ, ಒಂದು ಎರಡು ನಿಮಿಷ ಹುರ್ಕೋಬೇಕು. ನೋಡಿ, ಎರಡು ಮೂರು ನಿಮಿಷ ಬಿಡದೆ ಕೈಯಾಡಿಬಿಟ್ಟು ಹಿಂಗೆ ಕೈಯಾಡ್ತಾನೆ ಇರಬೇಕು. ಇವಾಗ ತುಂಬ ಚೆನ್ನಾಗಿ ಘಮ ಬರ್ತಾ ಇದೆ, ಕೆಂಪುಗೆ ಹುರ್ಕೊಂಡಿದ್ದೀನಿ. ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದಿಷ್ಟು ಸಾಕು, ಈಗ ರುಬ್ಬಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇದು ಬಾಣಲೆ ಬಿಸಿ ಇರುವಾಗಲೇ ನಾವು ಈಗ ಈ ಅಚ್ಚಕಾರದ ಪುಡಿನ ಹಾಕಿ ಈ ಬಿಸಿನಲ್ಲಿ ಅಂದರೆ ಒಲೆ ಆಫ್ ಮಾಡಾಗಿದೆಯಲ್ಲಾಗಲೇ, ನೋಡಿ ಈ ಬಿಸಿಗೆ ಈ ರೀತಿ ಮಾಡ್ಕೋಬೇಕು, ಆವಾಗ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಮಿಕ್ಕಿದ್ದು ನೆಕ್ಸ್ಟ್ ಉಪ್ಪು,
ಇದು ತೊಳ್ಕೋಬೇಕು ಮತ್ತು ಇದನ್ನು ತೊಳ್ಕೋಬೇಕು. ಇದು ತಣ್ಣಗಾಗೋಷ್ಟೊತ್ತಿಗೆ ಹುಣಸೆ ಹಣ್ಣು ಕೂಡ ನೆನೆಯುತ್ತೆ. ಆಮೇಲೆ ಇದ್ರ ಜೊತೆಗೆ ಈ ಚಟ್ನಿ ಕೂಡ ಹಾಕಿ ರುಬ್ಬಬೇಕು. ನೋಡಿ ಇದು ತಣ್ಣಗಾಗಿದೆ. ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆ ಹಣ್ಣು ತೊಳೆದು ಹಾಕ್ಕೊಂಡಿದ್ದೀನಿ. ಈಗ ನಾನು ಜಾರಿಗೆ ಇದನ್ನು ಹಾಕ್ತಾ ಇದ್ದೀನಿ. ಅದರ ಜೊತೆಗೆ ನೋಡಿ ಉಪ್ಪು, ಈ ಚಟ್ನಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ತೆಂಗಿನಕಾಯಿ ಹಾಕ್ತಿಲ್ಲ. ಯಾಕೆ ಅಂದರೆ ಚಟ್ನಿಗೆ ತೆಂಗಿನಕಾಯಿ ಹುರುಗಡಲೆ ಎರಡೂ ಹಾಕಿದ್ದೀನಿ, ಆದ್ದರಿಂದ ತೆಂಗಿನಕಾಯಿ ಹಾಕ್ತಾ ಇಲ್ಲ. ಇದನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ಸಣ್ಣಗೆ ಅಂದರೆ ನುಣ್ಣಗೆ ರುಬ್ಕೋಬೇಕು. ನೋಡಿ ಹದವಾಗಿದೆ ರುಬ್ಬಿರೋದು. ಇಷ್ಟಾದರೆ ಸಾಕು, ನಾವೀಗ ಒಗ್ಗರಣೆ ಹಾಕೋಣ. ನೋಡಿ ಈರುಳ್ಳಿ ಹುರಿದಂತ ಪ್ಯಾನ್ಗೆ ಎಣ್ಣೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ನೋಡಿ ಸಾಸಿವೆ, ಮೆಂತ್ಯ ಮತ್ತು ಕರಿಬೇವು, ಒಣಮೆಣಸಿನ್ಕಾಯಿ ಅಷ್ಟನ್ನು ಹಾಕ್ತಾ ಇದ್ದೀನಿ. ನೋಡಿ ಮೆಂತ್ಯ ಮತ್ತು ಸಾಸಿವೆ ಎರಡು ಚಟಪಟ ಅಂತಿದೆ. ನಾನೀಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಒಂದು ದೊಡ್ಡ ಈರುಳ್ಳಿ ತಗೊಂಡಿದ್ನಲ್ಲ ಅದರಲ್ಲಿ ಕಾಲು ಭಾಗನ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಇನ್ನು ಮುಕ್ಕಾಲು ಭಾಗನ ರುಬ್ಬಲಿಕ್ಕೆ ಹಾಕಿದ್ದೀನಿ ಫ್ರೈ ಮಾಡಿ. ಈಗ ಇದು ಚೆನ್ನಾಗಿ ಒಂದು ಸ್ವಲ್ಪ ಈರುಳ್ಳಿ ಮಾಗಬೇಕು. ಈಗ ನೋಡಿ ರುಬ್ಬಿರೋ ಖಾರವನ್ನು ನೀರು ಹಾಕಿ ಹದ ಮಾಡ್ಕೊಂಡಿದ್ದೀನಿ ನಾನು. ಈಗ ಅದನ್ನು ಹಾಕ್ತಾ ಇದ್ದೀನಿ. ನೋಡಿ ಇದು ಗಟ್ಟಿ ಇದೆ. ಇನ್ನೂ ಒಂದು ಸ್ವಲ್ಪ ನೀರು ಹಿಡಿಯುತ್ತೆ, ನಾನು ಸ್ವಲ್ಪ ತೊಳೆದು ಹಾಕ್ತೀನಿ. ನೋಡಿ ಸಾಂಬಾರು ತುಂಬ ಚೆನ್ನಾಗಾಗಿದೆ. ಇದು ಚೆನ್ನಾಗಿ ಕುದಿಬೇಕು, ಆವಾಗ ಇನ್ನೂ ಒಂದು ಸ್ವಲ್ಪ ತಿಕ್ಕಾಗುತ್ತೆ. ಇದು ಚೆನ್ನಾಗಿ ಕುದಿಲಿ. ನೋಡಿ ಹದವಾದಂಥ ಸಾರು ರೆಡಿ ಆಯಿತು. ಈಗ ನಾನು ಒಂದು ಅರ್ಧ ಬಟ್ಲು ಚಟ್ನಿ ಉಳಿದಿದ್ದನ್ನು ಹಾಕಿದೆ. ಅದಕ್ಕಿಂತ ಜಾಸ್ತಿ ಹಾಕಿದರೆ ಇದು ಇನ್ನೂ ತುಂಬ ಗಟ್ಟಿ ಆಗೋಗ್ಬಿಡುತ್ತೆ. ಯಾಕೆಂದರೆ ಹುರುಗಡಲೆ ಹಾಕಿರ್ತೀವಲ್ಲ ನಾವು, ತೆಂಗಿನಕಾಯಿ ಹುರುಗಡಲೆ ಎಲ್ಲ ರುಬ್ಬಿರ್ತೀವಲ್ಲ, ಆದ್ದರಿಂದ ತುಂಬ ಗಟ್ಟಿಯಾಗುತ್ತೆ. ಇದು ತುಂಬ ಹದವಾಗಿದೆ ಇವಾಗ, ಇಷ್ಟು ಸರಿ ಹೋಗಿದೆ.
ನೋಡಿ ಅರ್ಧ ಬಟ್ಲು ಚಟ್ನಿಗೆ ಇಷ್ಟು ಸಾಂಬಾರು ಇಷ್ಟು ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಬೋದು. ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ. ಏನಕ್ಕೆ ಅಂದರೆ ಒಗ್ಗರಣೆಗೆ ನಾವು ಮೆಂತ್ಯ ಹಾಕಿದ್ದೀವಿ ಸಾಸಿವೆ ಜೊತೆಗೆ, ಆದ್ರಿಂದ ತುಂಬ ಚೆನ್ನಾಗಿ ದೇಸಿ ಸ್ಟೈಲಲ್ಲಿ ಚೆನ್ನಾಗಿರುತ್ತೆ. ನೋಡಿ ಉಳಿದಿರೋ ಅಂತ ಚಟ್ನಿನಲ್ಲಿ ದಿಢೀರಂತ ನಾಟಿ ಸ್ಟೈಲ್ನಲ್ಲಿ ಸಾಂಬಾರನ್ನ ಮಾಡೋದನ್ನ ನಾನು ತೋರಿಸಿದ್ದೀನಿ. ನೀವು ಕೂಡ ಅನುಕೂಲ ಪಡ್ಕೊಳ್ತೀರಾ ಅಂತ ಅನ್ಕೊಂಡಿದ್ದೀನಿ. ನೀವು ಮಾಡಿ ನೋಡಿ, ಟೇಸ್ಟ್ ನೋಡಿ, ನನಗೆ ಕಮೆಂಟ್ಸ್ ಮಾಡಿ. ಮತ್ತು ನಿಮಗೆ ಯಾವ ರೆಸಿಪಿ ಬೇಕು ಅಂತ ಅಪೇಕ್ಷೆ ಪಟ್ಟು ಕಮೆಂಟ್ಸ್ ಮಾಡಿದರೆ ನಾನು ಆ ರೆಸಿಪಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸದ್ಯದಲ್ಲೇ ಸಾಂಬಾರ್ ಪುಡಿ ಕೂಡ ತೋರಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.